ಪೂಜಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಅದಕ್ಕೂ ಮೊದಲು ನಮ್ಮ ವೀಕ್ಷಕರೊಬ್ಬರು ಕರೆ ಮಾಡಿದ್ದಾರೆ, ಅವರನ್ನ ಮಾತನಾಡಿಸ್ತೀನಿ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಸುಮಾ ಅಂತ. ಸುಮಾ ಅವ್ರ ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರಿಂದ ಮೇಡಮ್. ಬೆಂಗಳೂರಿಂದ. ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಪೂಜೆಯನ್ನ ನೀವು ಕೂಡ ಅನುಸರಿಸ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ ಮೇಡಮ್. ನಾನು ಮಾಡೋ ಸ್ಥಿತಿಯಲ್ಲಿಲ್ಲ, ಅಂದ್ರೆ ತಿಂಗಳ ಸಮಸ್ಯೆಯಿಂದ ಮಾಡಕ್ ಆಗ್ಲಿಲ್ಲ, ತುಂಬಾನೇ ಬೇಜಾರಾಗ್ತಾ ಇದೆ ನನ್ಗೆ. ಪರವಾಗಿಲ್ಲಮ್ಮ, ಗುರುಜಿ ತಿಳಿಸ್ಕೊಟ್ಟಿದ್ದಾರೆ, ಯಾರು ಪೂಜೆ ಮಾಡಕ್ಕೆ ಸಾಧ್ಯ ಆಗೋದಿಲ್ವೋ ಅಂತ. ನಮ್ಮ ನೇರ ಪ್ರಸಾದ ಕಾರ್ಯಕ್ರಮವನ್ನ ನೋಡಿ, ಆ ಪೂಜೆಯನ್ನ ಕೂಡ ನೋಡಿ, ಅದರ ಉಪಯೋಗವನ್ನ ಪಡ್ಕೊಬಹುದು ಅಂತ ಕಾರ್ಯಕ್ರಮ ನೋಡ್ತಿದ್ದೀರ? ಟಿವಿಯಲ್ಲಿ ನೋಡ್ತಾ ಇದ್ದೀನಿ ಅಷ್ಟೇ, ಅದಕ್ಕೆ ಸಂತೋಷ ಪಡ್ತಾ ಇದ್ದೀನಿ ಮೇಡಮ್. ಖಂಡಿತ ಸರಿ ಅಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ಥ್ಯಾಂಕ್ ಯು ಮೇಡಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ, ನೀವೇ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಗು, ಹೇಳಮ್ಮ. ಗುರುಗಳೇ, ನಂಗೆ ತುಂಬಾನೇ ಸಮಸ್ಯೆ ಇದೆ, ಆದ್ರೆ ಅದೆಲ್ಲ ಸಮಸ್ಯೆಗಿಂತ ನನ್ಗೆ ನಮ್ ತಾಯಿ ನನ್ನ ಹತ್ರ ಮಾತಾಡ್ತಾರ, ನನ್ನನ್ನ ಕರ್ಸ್ಕೊಳ್ತಾರ, ನನ್ನನ್ನು ಮಾತಾಡಕ್ಕೆ ನನ್ ಮಗಳಿಗೆ ಅಜ್ಜಿ ಸಿಗ್ತಾರ ಅನ್ನೋದೇ ನನ್ಗೆ ಮೊದಲನೇ ಪ್ರಶ್ನೆ. ಗುರುತಿ ಖಂಡಿತ ಸಿಗ್ತಾರೆ, ಅತಿ ಶೀಘ್ರವಾಗಿ ನಿಮ್ಮ ಮನೋಕಾಮನೆಗಳು ಸಿದ್ಧಿ ಆಗತ್ತೆ. ನೀವು ಈ ಒಂದು ಅಪೇಕ್ಷೆ ಪಡ್ತಾ ಇದ್ದೀರಲ್ಲ, ಈ ಅಪೇಕ್ಷೆ ಪಡ್ತಾ ಇರತಕ್ಕಂಥದ್ದು ನಾವು ಮಾಡ್ತಾ ಇರತಕ್ಕಂಥ ಈ ಅನುಷ್ಠಾನದಲ್ಲಿ ಇದನ್ನು ನೀವು ಸಂಕಲ್ಪದಲ್ಲಿ ನೀವು ಕೇಳ್ಕೊಳಕ್ ಆಗಲ್ಲ ಅಂತ ಪಕ್ಷದಲ್ಲಿ ಹೇಳಿದ್ರಿ, ಯಾಕೆಂದ್ರೆ ಈಗ ಪೂಜೆ ಮಾಡ್ಲಿಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಅಂತ. ಆದ್ರೆ ನಿಮ್ಮ ಪರವಾಗಿ ನಾನು ದೇವಿನ ಪ್ರಾರ್ಥನೆ ಮಾಡ್ತಿದ್ದೇನೆ, ನಿಮ್ಮ ಪರ ವಹಿಸಿ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಆದಷ್ಟು ಬೇಗ ನಿಮ್ಮ ತಾಯಿಯವರು ನಿಮ್ಮನ್ನು ಕರೆದು ಮಾತಾಡೋತಾರ, ನಿಮ್ಮ ಬಾಂಧವ್ಯನ ಮತ್ತೆ ಪುನಃ ನೋಡಮ್ಮ. ತಾಯಿ ಮಕ್ಕಳ ಸಂಬಂಧ ಏನ್ ಬಟ್ಟೆ ತರ ಅನ್ಕೊಂಡಿದ್ದೀರಾ? ಒಂದು ದಿವಸಕ್ಕೆ ಹರಿದೋದ್ರೆ ಚೂರು ತಿರುಗಿ ಒಂದಾಗಲ್ಲ ಅನ್ಲಿಕ್ಕೆ, ಅದು ಬಿಡಿಸಲಾಗದಂತಹ ಬಂದ ಪ್ರಾಪರ್ಟಿ ವಿಷಯದಲ್ಲಿ ನ್ಯಾಯವಾಗಿ ಹೋದೆ ಅಷ್ಟೇ, ಅದರಿಂದ ನನ್ನ ದೂರ ಇಟ್ಬಿಟ್ರು ಎಲ್ಲ ಸೇರಿ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ಏನೇ ದೂರ ಇರಬಹುದು, ಒಳಗಡೆ ಕರಡಿನ ಕುಡಿ ಅಂತ ಒಂದಿದೆ, ಅದಕ್ಕೆ ಬೆಳೆದು ತಾಯಿ ಮಕ್ಕಳನ್ನು ಅಗಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ತಾಯಿ ಮಕ್ಕಳನ್ನು ಅಗಲಿಸುವಂತಹ ಒಂದು ಕಾರ್ಯ ಇವತ್ತಿಗೂ ಸಹಿತ ಸೃಷ್ಟಿಯಲ್ಲಿ ನಡೆದಿಲ್ಲ. ಇರಬಹುದು ನೀವು ಒಬ್ರಿಗೊಬ್ರು ಮಾತಾಡದಿರ ಇರಬಹುದು, ಆದ್ರೆ ಒಂದು ನಾಲ್ಕಾರು ದಿವಸ ಮಾತ್ರ, ಪುನಃ ಖಂಡಿತ ನೀವು ಒಂದಾಗೆ ಆಗ್ತೀರಿ. ನಿಮ್ಮ ತಾಯಿಯಾದ್ರೂ ನಿಮ್ಮನ್ನು ಮಾತಾಡಬೇಕು, ನೀವಾದ್ರೂ ಮಾತಾಡಬೇಕಾದ ಧರ್ಮ ಇದೆ. ಅವರು ಮಾತಾಡ್ಲಿಲ್ಲ ಅಂತ ನೀವು ಸುಮ್ಮನೆ ಇರಬಾರ್ದು, ನಿಮ್ಮನ್ನ ಅವ್ರು ನೋಡ್ತಾ ಇಲ್ಲ ಅಂತ ನೀವು ಮನಸ್ಸಲ್ಲಿ ನೋವು ಮಾಡ್ಕೊಳ್ಬೇಡಿ. ಗೊತ್ತಿಲ್ಲ ಗುರುಜಿ, ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಇವಾಗ. ಅವ್ರು ಎಲ್ಲೇ ಹೋದ್ರು ನಿಮ್ಮ ಅಪೇಕ್ಷೆ ಇದೆ, ನಿಮ್ಮ ನೋಡ್ಬೇಕು ಅನ್ನೋ ಆಸೆ ಅವ್ರಿಗೂ ಇರುತ್ತೆ. ಯಾವತ್ತೂ ಹೆತ್ತವರು ಸಾಮಾನ್ಯಕ್ಕೆ ಮಕ್ಕಳನ್ನು ದೂರ ಮಾಡೋದಿಲ್ಲ, ಆ ಇವತ್ತೆಲ್ಲ ನಾಳೆ ಸೇರೇ ಸೇರ್ತಾರೆ, ಅದು ಅತಿ ಶೀಘ್ರವಾಗಿ ಆಗತ್ತೆ, ಚಿಂತೆ ಮಾಡಬೇಡಿ. ನಾನು ಸಹಿತ ನಿಮ್ಮ ಪರವಹಿಸಿ ನಾನು ಸಂಕಲ್ಪ ಮಾಡ್ತೇನೆ. ಇನ್ನೊಂದು ಪ್ರಶ್ನೆ, ನನ್ನ ಮಗಳು ಆರೋಗ್ಯವಾಗಿ ಚೆನ್ನಾಗಿರ್ತಾಳ, ದೀರ್ಘಾಯುಷ್ಯವಾಗಿ ಅಂತ. ಏನು ತೊಂದರೆ ಆಗಲ್ಲ, ಆದರೆ ಅವರ ಸ್ವರತರಂಗ ನನಗೆ ಬೇಕಾಗಿದೆ, ಅವರೊಂದಿಗೆ ನಾನು ಮಾತಾಡಿದರೆ ಮಾತ್ರ ಈ ಪ್ರಶ್ನೆ ಉತ್ತರ ನನ್ನಿಂದ ಬರುತ್ತೆ. ಆದರೂ ಚಿಂತಿಸಬೇಡಿ, ನಿಮ್ಮ ಅಪೇಕ್ಷೆ ನೀವು ಪಡ್ತಾ ಇರತಕ್ಕಂಥದ್ದು ಸಾರ್ವತ್ರಿಕವಾಗಿ ಎಲ್ಲರಂದು ನೋಡಿ ಕೇಳ್ತಿದ್ದೀರಿ, ಆದರೂ ನೀವು ನಂಬಿರ್ತಕ್ಕಂತಹ ದೈವದ ಸಂಕಲ್ಪ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ, ಅಧೈರ್ಯ ಪಡಬೇಡಿ, ಒಳ್ಳೇದಾಗಲಿ. ಧನ್ಯವಾದಗಳು ಸುಮಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ಸುಮಾ ಅವರ ತಾಯಿ ಆದಷ್ಟು ಬೇಗ ಸುಮಾ ಅವ್ರನ್ನ ಮಾತನಾಡಿಸ್ಲಿ ಅಂತ ಗುರುಜಿ ಮತ್ತೆ ನಾವೆಲ್ಲರೂ ಕೂಡ ಆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹಾಗೆ ಸುಮಾ ಅವ್ರಿಗಾಗಿ ಅಂತಾನೆ ಈ ಪೂಜೆಯ ನಂತರ ಸಿಗುವಂತ ಪ್ರಸಾದವನ್ನ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ. ದಯವಿಟ್ಟು ಸುಮಾ ಅವರು ನೊಂದ್ಕೋಬಾರ್ದು ಅಂತ ಹೇಳ್ತಾ ಮತ್ತೊಂದು ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ, ಹಲೋ ಮೇಡಮ್, ನನ್ ಲೀಲಾವತಿ ಅಂತ. ಎಲ್ಲಿಂದ ಕರೆ ಮಾಡಿದಿರಮ್ಮ? ಮೇಡಮ್, ನಾನು ನೆಲಮಂಗಲದಿಂದ ಮೈಲ್ನಲ್ಲಿ ಫೋನ್ ಮಾಡ್ತಾ ಇದ್ದೀನಿ ಮೇಡಮ್. ನೆಲಮಂಗಲದಿಂದ ಕರೆ ಮಾಡಿದೀರಾ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನೀವು ಕೂಡ ಪೂಜೆಯನ್ನ ಅನುಸರಿಸ್ತಾ ಇದ್ದೀರಾ? ಮೇಡಮ್, ಮಾಡ್ತಾ ಇದೀವಿ ಅಂದ್ರೆ ನನಗೆ ಹುಷಾರಿಲ್ಲ ಮೇಡಮ್ ತುಂಬಾ, ಅದಕ್ಕೆ ಫೋನ್ ಮಾಡಿದ್ ಮೇಡಮ್. ಸೋಮವಾರದಿಂದ ಈ ಪೂಜಾ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಪ್ರಸಾರ ಆಗ್ತಾ ಇದೆ, ನೋಡ್ತಾ ಇದೀರಾ ಅಲ್ವಾ? ಹ್ಞೂ ಮೇಡಮ್, ಸೋಮವಾರದಿಂದ ನಾವು ನೋಡ್ತಾ ಇದೀವಿ ಮೇಡಮ್. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಲೀಲಾವತಿ ಅಂತ. ನನ್ಗೆ ತುಂಬಾ ಹುಷಾರಿಲ್ಲ ಗುರುಜಿ, ಒಟ್ಟೊಳಗೆ ಗಡ್ಡೆ ಇದೆ ಅಂತ ಹೇಳಿದ್ರು, ಅದಕ್ಕೆ ಆಸ್ಪತ್ರೆ ಹೋದ್ರೆ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಗುರುಜಿ. ಅದಕ್ಕೆ ಒಂದ್ ಸ್ವಲ್ಪ ಅನಕ್ ಪ್ರಾಬ್ಲಮ್ ಇಂದ ನಾವು ಮಾಡಿಲ್ಲ. ಈಗ ನಿನ್ ವಯಸ್ಸು ಎಷ್ಟಮ್ಮ? 41 ವರ್ಷ ಗುರುಜಿ. 41 ವರ್ಷ. ಆದ್ರೆ ಹೊಟ್ಟೆಯಲ್ಲಿ ಗಡ್ಡೆ ಇದೆ, ಇದು ಆಪರೇಷನ್ ಮಾಡ್ಬೇಕು, ಅರ್ಜೆಂಟ್ ಮಾಡ್ಬೇಕು ಅಂತ ಹೇಳಿದಾರೆ, ಟೈಮ್ ಕೊಟ್ಟಿದ್ದಾರೆ. ಅದು ನಿಮ್ಗೆ ಬ್ಲೀಡಿಂಗ್ ಕಮ್ಮಿ ಇದೆ, ರಕ್ತ ಕಮ್ಮಿ ಇದೆ, ಅಷ್ಟೊತ್ತಿಗೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಗರ್ಭಕೋಶಕ್ಕೆ ಸಂಬಂಧಪಟ್ಟ ವಿಚಾರ ನಮ್ಮ ಅದು. ಮಾಡ್ತಾ ಇಲ್ಲ ಗುರುಜಿ. ಗರ್ಭಕೋಶಕ್ಕೆ ಸಂಬಂಧಪಟ್ಟದ್ದ ಗುರುಜಿ? ಅದು ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇತ್ತಲ್ಲ, ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಹೌದಾ? ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕೆಲಸ ಮಾಡ್ತಾಯಿ, ಅಶೋಕ ಅರಿಷ್ಟ ಅಂತ ಒಂದು ಆಯುರ್ವೇದಿಕ್ ಹಾಲ್ ಒಂದು ಆಯಿಲ್ ಬರುತ್ತೆ, ಅಂದ್ರೆ ಔಷಧಿ ಬರುತ್ತೆ,
ಅಶೋಕ ಅರಿಷ್ಟ ಅಂತ ಹೇಳ್ತಾರೆ. ನಾವು ಸಾಮಾನ್ಯಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀನಿ ಅಶೋಕ ಮರದ ಚಕ್ಕೆನ, ಆ ಚಕ್ಕೆನೆ ಅದನ್ನ ಕಷಾಯವಾಗಿ ಮಾಡಿರ್ತಾರೆ ಅಶೋಕ ಅರಿಷ್ಟ ಅಂತ ಇದೆ. ಅಥವಾ ಅದಕ್ಕಿನ್ನ ಒಂದು ಪಟ್ಟು ಹೇಳಬೇಕಂದ್ರೆ ನೀವೇ ಅಶೋಕ ಮರದ ಚಕ್ಕೆ, ಒಂದು ಸ್ವಲ್ಪ ಕೆಂಪು ಕಲ್ ಸಕ್ಕರೆ ಎರಡೂ ಸಹಿತ, ಫಸ್ಟು ಅಶೋಕ ಮರದ ಚಕ್ಕೆನ ಚೆನ್ನಾಗಿ ಕುದಿಸಿ ಅದರಲ್ಲಿ ಒಂಚೂರು ಕೆಂಪು ಕಲ್ ಸಕ್ಕರೆ ಹಾಕಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಒಂದು 15 ದಿವಸ ತಗೊಳ್ಳಿ. ಇದರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ನೋಡಮ್ಮ, ನೀನ್ ಹೇಳ್ಕೊಂಡಿರ್ತಕ್ಕಂಥ ಸಮಸ್ಯೆಗೆ ಖಂಡಿತ ನೀನ್ ಇಷ್ಟು ಮಾತ್ರ ನಿಂತು ಎದ್ದು ಓಡಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಮಾತು. ಮನುಷ್ಯನಲ್ಲಿ ಯಾವುದೇ ಒಂದು ಹೆಣ್ಣಲ್ಲಿ ಆ ಕಾಲದಲ್ಲಿ ಋತುಕಾಲದಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಮಾಣ ಮಾತ್ರ ರಕ್ತಸ್ರಾವದಲ್ಲಾಗ್ಲಿ ಅಥವಾ ನಿಮ್ಮ ಋತು ಸಂದರ್ಭದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಆ ಸನ್ನಿವೇಶ ಮಾತ್ರನೇ. ಅದು ತಿಂಗಳಗಟ್ಟಲೆ ವರ್ಷದಗಟ್ಟಲೆ ಎಳ್ಕೊಂಡು ಹೋಗ್ತಾ ಇದೆ ಅಂದ್ರೆ ನಿಮ್ಮ ದೇಹದಲ್ಲಿ ರಕ್ತದಂಶನೂ ಕಡಿಮೆ ಆಗುತ್ತೆ, ನಿಶಕ್ತಿ ಆಗೋಗ್ಬಿಡ್ತೀರಿ, ನಿಮ್ಮ ಕೈಕಾಲು ನಡ್ಗಕ್ಕೆ ಶುರುವಾಗುತ್ತೆ, ಮಾತು ತೊದಲಕ್ಕೆ ಶುರುವಾಗುತ್ತೆ, ಕಣ್ಣಿನ ದೃಷ್ಟಿಗೂ ತೊಂದರೆ ಆಗುತ್ತೆ. ಅದರಿಂದ ಆಯಾ ಕಾಲದಲ್ಲಿ ಬರ್ತಕ್ಕಂಥದ್ದು ಋತುಕಾಲ ಏನಿದೆಯೋ, ಭಗವಂತ ಸೃಷ್ಟಿಕರ್ತ ಅವನು ಏನೆಲ್ಲ ನಡೆಸಿಟ್ಟಿದ್ದಾನೋ, ಒಂದು ಜೀವ ಒಂದು ಬೊಂಬೆನಲ್ಲಿ ಏನೆಲ್ಲ ನಡೆಯುತ್ತೋ ನೋಡಿ, ಕ್ರಿಯೆಗಳು ನಡೆಯುತ್ತೋ ಅದಷ್ಟು ನಡೆದರೆ ಸಂತೋಷ. ಅದಕ್ಕೆ ಮೇಲ್ಪಟ್ಟಾದರೆ ಸೂಕ್ತವಾದ ವೈದ್ಯಕೀಯ ಬೇಕು, ಅದಕ್ಕೆ ಬೇಕಾದ ಸಲಕರಣೆ ತರಿಸ್ಕೋಬೇಕು. ಆದಷ್ಟು ಬೇಗ ಒಳ್ಳೇದಾಗಲಿ.